नमस्ते स्नेहितरे, वेलकम टू डोमेस्टिक एंड ग्लोबल अफेयर्स चैनल। सो ना सीरीज़ नली जियोग्रफी 11th स्टैंडर्ड एनसीईआरटी बगे कन्नड़ विश्लेषण नोड़ो। सो नहीं नम चैनल के सब्सक्राइब आगे दयविट्टु सब्सक्राइब माड़ी, लाइक माड़ी, कमेंट माड़ी, मतलब शेयर माड़ी। सो 11th तरगति एनसीईआरटी बुक बंदू फंडमेंटल्स ऑफ द फिजिकल जियोग्रफी अन्नो हेडलाइन अल्ली इदे। इदर मोदल चाप्टर बंदू जियोग्रफी आज डिसिप्लिन। सो इदरल्ली नीवु ओदबेकादंत प्रमुख विषयगळु अदन्न कन्नड विश्लेषणेयल्लि नोडोण। सो मोदलने विषय बंदबिट्टु वै शुड वि स्टडि जियोग्रफि, नावु भूगोळशास्त्रवन्नु एके अध्ययन माडबेकु। इल्लि पॉइंट्स इंग्लिश नल्लू कोट्टिदीनि, कन्नडदल्लू कोट्टिदीनि, सो दट इंग्लिश मत्ते कन्नड मीडियम अल्लि प्रिपेर आग्तिरो एरडू अभ्यर्थिगळिगे यूस आगलि अंत। फस्ट इंग्लिश एक्स्प्लेनेशन नोडोण। ನಾವು ಜಿಯೋಗ್ರಫಿಯನ್ನು ಏನಕ್ಕೆ ಸ್ಟಡಿ ಮಾಡಬೇಕಂತಂದ್ರೆ, ವಿ ಲಿವ್ ಆನ್ ದ ಅರ್ತ್ ಸರ್ಫೇಸ್, ಅವರ್ ಲೈಫ್ಸ್ ಆರ್ ಅಫೆಕ್ಟೆಡ್ ಮೆನಿ ವೇಸ್ ಬೈ ಅವರ್ ಸರೌಂಡಿಂಗ್ಸ್, ವಿ ಡಿಪೆಂಡ್ ಆನ್ ದ ರಿಸೋರ್ಸಸ್ ಅವೈಲಬಲ್ ಫ್ರಮ್ ದ ಅರ್ತ್ ಸರ್ಫೇಸ್, ಪ್ರಿಮಿಟಿವ್ ಸೊಸೈಟಿ ಸಬ್ಸ್ಟಿಟ್ಯೂಟೆಡ್ ಆನ್ ದ ಪ್ಲಾನೆಟ್ ಅಂಡ್ ಆನಿಮಲ್ಸ್, ಫುಡ್ ಶೆಲ್ಟರ್ ಅಂಡ್ ದ ಡ್ರೆಸ್ ಆರ್ ಡಿಪೆಂಡಿಂಗ್ ಆನ್ ದ ಕ್ಲೈಮೇಟ್, ಕ್ರಾಪಿಂಗ್ ಪ್ಯಾಟರ್ನ್ ಈಸ್ ಬೇಸ್ಡ್ ಆನ್ ದ ಕ್ಲೈಮೇಟ್ ಆಫ್ ದ ಪ್ಲೇಸ್, ಟು ನೋ ದ ಚೇಂಜಸ್ ಟೇಕನ್ ಪ್ಲೇಸ್ ಥ್ರೂ ಔಟ್ ದ ಜಿಯೋಲಾಜಿಕಲ್ ಟೈಮ್, ಟು ನೋ ದ ಲ್ಯಾಂಡ್ ಅಂಡ್ ಪೀಪಲ್, develop the skills to convert the global to map, to have a visual sense of the earth's surface. ಇದನ್ನು ಕನ್ನಡದಲ್ಲಿ ನೋಡೋದಾದರೆ, ನಾವು ಭೌಗೋಳಶಾಸ್ತ್ರವನ್ನು ಏಕೆ ಅಧ್ಯಯನ ಮಾಡಬೇಕು ಅಂದರೆ, ನಾವು ಭೂಮಿಯ ಮೇಲ್ಮೈಯಲ್ಲಿ ವಾಸಿಸುತ್ತೇವೆ, ನಮ್ಮ ಜೀವನವು ನಮ್ಮ ಸುತ್ತಮುತ್ತಲಿನ ಮೇಲೆ ಅನೇಕ ರೀತಿಯಲ್ಲಿ ಪರಿಣಾಮ ಬೀರುತ್ತದೆ, ನಾವು ಭೂಮಿಯ ಮೇಲ್ಮೈಯಿಂದ ಲಭ್ಯವಿರುವ ಸಂಪನ್ಮೂಲಗಳ ಮೇಲೆ ಅವಲಂಬಿತರಾಗಿದ್ದೇವೆ, ಪ್ರಾಚೀನ ಸಮಾಜಗಳು ಸಸ್ಯಗಳು ಮತ್ತು ಪ್ರಾಣಿಗಳ ಮೇಲೆ ಬದಲಿಯಾಗಿವೆ, ಆಹಾರ ವಸತಿ ಉಡುಗೆ ಹವಾಮಾನವನ್ನು ಅವಲಂಬಿಸಿರುತ್ತದೆ, ಬೆಳೆ ಮಾದರಿಯು ಸ್ಥಳದ ಹವಾಮಾನವನ್ನು ಆಧರಿಸಿದೆ, ಭೌಗೋಳಿಕ ಸಮಯದ ಉದ್ದಕ್ಕೂ ನಡೆದ ಬದಲಾವಣೆಗಳನ್ನು ತಿಳಿಯಲು, ಭೂಮಿ ಮತ್ತು ಜನರನ್ನು ತಿಳಿದುಕೊಳ್ಳಲು, ಭೂಗೋಳವನ್ನು ನಕ್ಷೆಗೆ ಪರಿವರ್ತಿಸಲು ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಿ ಭೂಮಿಯ ಮೇಲ್ಮೈ ದೃಶ್ಯ ಅರ್ಥವನ್ನು ಹೊಂದಲು. ಇಷ್ಟು ಪಾಯಿಂಟ್ಸು ನಿಮ್ಮ ಮೇನ್ಸ್ ಆನ್ಸರಲ್ಲಿ ಏನಾದರೂ ಕೇಳಿದರೆ, ವಾಟ್ ಈಸ್ ದ ಯೂಸ್ ಆಫ್ ಸ್ಟಡಿ ಆಫ್ ಜಿಯೋಗ್ರಫಿ ಅಂತಂದರೆ, ನೀವಿಷ್ಟು ಪಾಯಿಂಟ್ಸ್ನ ನೆನಪಲ್ಲಿಡಬೇಕಾಗತ್ತೆ. ಮುಂದಿನ ವಿಷಯ ಬಂದುಬಿಟ್ಟು, ವಾಟ್ ಆರ್ ದ ರೀಸೆಂಟ್ ಟೆಕ್ನಿಕ್ಸ್ ದಟ್ ಹೆಲ್ಪ್ ದ ಜಿಯೋಗ್ರಫರ್ ಟು ಅಂಡರ್ಸ್ಟ್ಯಾಂಡ್ ದ ಅರ್ತ್ ಸರ್ಫೇಸ್ ಬೆಟರ್, ಅಂದರೆ ಭೂಗೋಳಶಾಸ್ತ್ರಜ್ಞನಿಗೆ ಸಹಾಯ ಮಾಡಿದ ಇತ್ತೀಚಿನ ತಂತ್ರಜ್ಞಾನಗಳು ಯಾವುವು ಅಂತಂದರೆ, GIS ಆ್ಯಂಡ್ GPS, ದಟ್ ಈಸ್ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. GPS ಅಂದರೆ ಇದು ಜಿಯೋಗ್ರಫಿಕ್ ಇನ್ಫಾರ್ಮೇಷನ್ ಸಿಸ್ಟಮ್, ಮತ್ತು ಕಂಪ್ಯೂಟರ್ ಕಾರ್ಟೋಗ್ರಫಿ. ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ, ಕಂಪ್ಯೂಟರ್ ಕಾರ್ಟೋಗ್ರಫಿ ಅಂದರೆ ಏನು, ಅದರ ಡೆಫಿನೇಷನ್ ಏನು ಅಂತ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಬೇಕು. ನೆಕ್ಸ್ಟ್ ಬಂದುಬಿಟ್ಟು, ವಾಟ್ ಈಸ್ ಜಿಯೋಗ್ರಫಿ, ಭೌಗೋಳಿಕತೆ ಅಂದರೆ ಏನು. ದ ಅರ್ತ್ ಕನ್ಸಿಸ್ಟ್ ಆಫ್ ದ ಫಿಸಿಕಲ್ ಅಂಡ್ ದ ಕಲ್ಚರಲ್ ಫೀಚರ್ಸ್, ದೇ ಆರ್ ಡಿಫ್ರೆಂಟ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್. This difference help to understand the relation between the physical and the cultural features. Physical features provided the stage and the human society enacted the drama to develop their skills. With the use of skills and tools, he modified the nature. ಇಲ್ಲಿ ಒಂದು ಡಬಲ್ ಕೋಟಲ್ಲಿ ಕೊಟ್ಟಿದ್ದಾರೆ, ಜಿಯೋಗ್ರಫಿ ಇಸ್ ದ ಡಿಸ್ಕ್ರಿಪ್ಷನ್ ಆಫ್ ದ ಅರ್ತ್. ಸೊ ಕನ್ನಡದಲ್ಲಿ ಇದರ ಅರ್ಥವನ್ನು ನೋಡೋದಾದರೆ, ಭೂಮಿಯು ಭೌತಿಕ ಮತ್ತು ಸಾಂಸ್ಕೃತಿಕ ಲಕ್ಷಣಗಳನ್ನು ಒಳಗೊಂಡಿದೆ. ಅವರು ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಭಿನ್ನವಾಗಿರುತ್ತವೆ. ಈ ವ್ಯತ್ಯಾಸವು ಭೌತಿಕ ಮತ್ತು ಸಾಂಸ್ಕೃತಿಕ ವೈಶಿಷ್ಟ್ಯಗಳ ನಡುವೆ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡಿತು. ದೈಹಿಕ ಲಕ್ಷಣಗಳು ವೇದಿಕೆಯನ್ನು ಒದಗಿಸಿದವು ಮತ್ತು ಮಾನವ ಸಮಾಜಗಳು ತಮ್ಮ ಕೌಶಲ್ಯಗಳನ್ನು ಅಭಿವೃದ್ಧಿಪಡಿಸಲು ನಾಟಕವನ್ನು ಸೃಷ್ಟಿಸಿದವು. ಕೌಶಲ್ಯ ಮತ್ತು ಉಪಕರಣಗಳ ಬಳಕೆಯಿಂದ ಅವರು ಸ್ವಭಾವವನ್ನು ಮಾರ್ಪಡಿಸಿದರು. ಭೌಗೋಳಿಕತೆಯು ಭೂಮಿಯ ವಿವರಣೆಯಾಗಿದೆ. ಮುಂದೆ ನೋಡೋಣ, ಹೂ ಕಾಯಿನ್ಡ್ ದ ಟರ್ಮ್ ಜಿಯೋಗ್ರಫಿ ಫಸ್ಟ್, ವಾಟ್ ಈಸ್ ದ ಒರಿಜಿನ್ ಆಫ್ ದ ವರ್ಡ್ ಜಿಯೋಗ್ರಫಿ, ಭೂಗೋಳ ಎಂಬ ಪದವನ್ನು ಮೊದಲು ಯಾರು ಸೃಷ್ಟಿಸಿದರು, ಭೂಗೋಳ ಪದದ ಮೂಲ ಯಾವುದು. ಇದು ಬಂದುಬಿಟ್ಟು ಎರಾಟೋಸ್ಥೆನೆಸ್, ಇವರು ಗ್ರೀಕ್ ವಿದ್ವಾಂಸರು. ಈ ಟೈಮ್ ಪೀರಿಯಡಲ್ಲಿ ಈ ಭೂಗೋಳ ಪದವನ್ನು ಅವರು ಸೃಷ್ಟಿಸಿದರು. ಒರಿಜಿನ್ ಆಫ್ ಜಿಯೋಗ್ರಫಿ ನೋಡಿದರೆ, ಇದು ಗ್ರೀಕ್ ಪದದಿಂದ ಬಂದಿದೆ. ಜಿಯೋ ಅನ್ನೋದರ ಪದದ ಅರ್ಥ ಅರ್ತ್ ಅಂದರೆ ಭೂಮಿ. ಅರ್ತ್ ಇದು ಕನ್ನಡದಲ್ಲಿ ನೋಡೋದಾದರೆ ಭೂಮಿ,
ಗ್ರಾಫೋಸ್ ಅಂತಂದರೆ ವಿವರಣೆಯಿಂದ ಬಂದಿದೆ, ಅಂದರೆ ಡಿಸ್ಕ್ರಿಪ್ಷನ್, ಯಾವುದೇ ಒಂದು ಪದದ ವಿವರಣೆಯನ್ನು ಕೊಡಿದ್ರೆ ಅದನ್ನು ಗ್ರಾಫೋಸ್ ಅಂತ ಕರೀತಾರೆ. ಕೆಲವು ವಿದ್ವಾಂಸರು ಭೂಗೋಳವನ್ನು ಮಾನವರ ವಾಸಸ್ಥಾನವೆಂದು ಭೂಮಿಯ ವಿವರಣೆ ಎಂದು ವ್ಯಾಖ್ಯಾನಿಸಿದ್ದಾರೆ. ಸಮ್ ಸ್ಕಾಲರ್ಸ್ ಡಿಫೈನ್ ಜಿಯೋಗ್ರಫಿ ಆಸ್ ಅ ಡಿಸ್ಕ್ರಿಪ್ಷನ್ ಆಫ್ ದ ಅರ್ತ್ ಆಸ್ ಅ ಅಬೋಡ್ ಆಫ್ ದ ಹ್ಯೂಮನ್ ಬೀಯಿಂಗ್ಸ್. ಮುಂದೆ ನೋಡೋಣ, ಹೌ ಕೆನ್ ವಿ ಸೇ ದಟ್ ದ ಅರ್ತ್ ಈಸ್ ಮಲ್ಟಿ ಡೈಮೆನ್ಷನಲ್, ಭೂಮಿಯು ಬಹು ಆಯಾಮಗಳು ಎಂದು ನಾವು ಹೇಗೆ ಹೇಳಬಹುದು? ಮೆನಿ ಸೈನ್ಸ್ ಡೆವಲಪ್ ಟು ಡಿಸ್ಕ್ರೈಬ್ ದ ಫಿಸಿಕಲ್ ಫೀಚರ್ಸ್ ಆಫ್ ದ ಅರ್ತ್ ಸಚ್ ಆಸ್ ಜಿಯಾಲಜಿ, ಪೆಡಾಲಜಿ, ಓಷಿಯನೋಗ್ರಫಿ, ಬಾಟನಿ, ಜುವಾಲಜಿ, ಮೆಟೀರಿಯಾಲಜಿ ಆ್ಯಂಡ್ ಕಲ್ಚರಲ್ ಫೀಚರ್ಸ್ ಆಫ್ ದ ಅರ್ತ್ ಸಚ್ ಆಸ್ ಎಕನಾಮಿಕ್ಸ್, ಹಿಸ್ಟ್ರಿ, ಸೋಷಿಯಾಲಜಿ, ಪೊಲಿಟಿಕಲ್ ಸೈನ್ಸ್ ಆ್ಯಂಡ್ ಆಂಥ್ರೋಪಾಲಜಿ. ಸೊ ಭೂವಿಜ್ಞಾನ, ಪಾದಶಾಸ್ತ್ರ, ಸಮುದ್ರಶಾಸ್ತ್ರ, ಸಸ್ಯಶಾಸ್ತ್ರ, ಪ್ರಾಣಿಶಾಸ್ತ್ರ ಮತ್ತು ಹವಾಮಾನ ಶಾಸ್ತ್ರದಂತಹ ಭೂಮಿಯ ಭೌತಿಕ ಲಕ್ಷಣಗಳನ್ನು ವಿವರಿಸಲು ಅನೇಕ ವಿಜ್ಞಾನಗಳು ಅಭಿವೃದ್ಧಿಗೊಂಡಿದೆ. ಹೌ ಡಸ್ ಜಿಯೋಗ್ರಫಿ ಡಿಫರ್ ಫ್ರಮ್ ಅದರ್ ಸಬ್ಜೆಕ್ಟ್, ಭೂಗೋಳವು ಇತರ ವಿಷಯಗಳಿಗಿಂತ ಹೇಗೆ ಭಿನ್ನವಾಗಿದೆ? ಜಿಯೋಗ್ರಫಿ ಈಸ್ ಡಿಫರ್ ಫ್ರಮ್ ಅದರ್ ಸಬ್ಜೆಕ್ಟ್ ಇನ್ ಟರ್ಮ್ಸ್ ಆಫ್ ಮ್ಯಾಟರ್ ಆ್ಯಂಡ್ ಮೆಥಡಾಲಜಿ. ಜಿಯೋಗ್ರಫಿ ಡಿರೈವ್ಸ್ ಇಸ್ ಡೇಟಾ ಫ್ರಮ್ ಸೋಷಿಯಲ್ ಸೈನ್ಸ್ ಆ್ಯಂಡ್ ನ್ಯಾಚುರಲ್ ಸೈನ್ಸ್. ಅಂದರೆ ವಸ್ತು ಮತ್ತು ವಿಧಾನದ ವಿಷಯದಲ್ಲಿ ಭೂಗೋಳವು ಇತರ ವಿಷಯಗಳಿಗಿಂತ ಭಿನ್ನವಾಗಿದೆ. ಭೌಗೋಳಿಕತೆಯು ಸಾಮಾಜಿಕ ವಿಜ್ಞಾನ ಮತ್ತು ನೈಸರ್ಗಿಕ ವಿಜ್ಞಾನದಿಂದ ಅದರ ಡೇಟಾವನ್ನು ಪಡೆಯುತ್ತದೆ. ಮುಂದೆ ನೋಡೋಣ, ವಾಟ್ ಡು ಯು ಮೀನ್ ಬೈ ಏರಿಯಲ್ ಡಿಫ್ರೆನ್ಸಿಯೇಷನ್, ಅಂದರೆ ವಾಸ್ತವ ವ್ಯತ್ಯಾಸದಿಂದ ಅಂದರೆ ಅರ್ಥವೇನು ಅಂತ. ವೆನ್ ದೇರ್ ಇಸ್ ಎ ಸಿಮಿಲಾರಿಟಿ ಆ್ಯಂಡ್ ಡಿಸ್ಸಿಮಿಲಾರಿಟಿ ಅಮಾಂಗ್ ದ ಫಿಸಿಕಲ್ ಆ್ಯಂಡ್ ದ ಕಲ್ಚರಲ್ ಫೀಚರ್ಸ್ ಆನ್ ದ ಅರ್ತ್ ಸರ್ಫೇಸ್, ಇಟ್ ಈಸ್ ಕಾಲ್ಡ್ ಏರಿಯಲ್ ಡಿಫ್ರೆನ್ಸಿಯೇಷನ್. ಅಂದರೆ ಭೂಮಿಯ ಮೇಲ್ಮೈಯಲ್ಲಿ ಭೌತಿಕ ಮತ್ತು ಸಾಂಸ್ಕೃತಿಕ ವೈಶಿಷ್ಟ್ಯಗಳ ನಡುವೆ ಹೋಲಿಕೆ ಮತ್ತು ಅಸಮಾನತೆ ಇದ್ದಾಗ ಅದನ್ನು ವೈಮಾನಿಕ ವ್ಯತ್ಯಾಸ ಎಂದು ಕರೆಯಲಾಗುತ್ತದೆ. ಮುಂದೆ, ವಾಟ್ ಡು ಜಿಯೋಗ್ರಫರ್ಸ್ ಸ್ಟಡಿ, ಭೂಗೋಳಶಾಸ್ತ್ರಜ್ಞರು ಏನು ಅಧ್ಯಯನ ಮಾಡುತ್ತಾರೆ? ದೇ ಸ್ಟಡೀಡ್ ದ ವೇರಿಯೇಷನ್ ಆ್ಯಂಡ್ ಅಸೋಸಿಯೇಷನ್ ಆಫ್ ದ ಫೀಚರ್ಸ್ ಆನ್ ದ ಅರ್ತ್ ಸರ್ಫೇಸ್. ಎಕ್ಸಾಂಪಲ್, ಕ್ರಾಪಿಂಗ್ ಪ್ಯಾಟರ್ನ್ ಡಿಫರ್ಸ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಆ್ಯಂಡ್ ಇಟ್ ಈಸ್ ಡ್ಯೂ ಟು ದ ಡಿಫ್ರೆನ್ಸ್ ಇನ್ ದ ಕ್ಲೈಮೇಟ್, ಸಾಯಿಲ್, ಡಿಮ್ಯಾಂಡ್, ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟೀಸ್, ಕೆಪಾಸಿಟಿ ಆಫ್ ದ ಫಾರ್ಮರ್. ದ ಜಿಯೋಗ್ರಫರ್ ಆಲ್ಸೋ ಸ್ಟಡೀಸ್ ದ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್. ದ ಇಂಟರಾಕ್ಷನ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ನೇಚರ್ ಈಸ್ ಹೈಲಿ ಡೈನಮಿಕ್ ಆ್ಯಂಡ್ ನಾಟ್ ಸ್ಟ್ಯಾಟಿಕ್. ಸೊ ಇಟ್ ಈಸ್ ಆಲ್ಸೋ ಕಾಲ್ಡ್ ದ ಸ್ಟಡಿ ಆಫ್ ದ ರಿಲೇಷನ್ ಬಿಟ್ವೀನ್ ಅನ್ಸ್ಟೇಬಲ್ ಅರ್ತ್ ಆ್ಯಂಡ್ ಅನ್ಟ್ರಸ್ಟಿಂಗ್ ಮ್ಯಾನ್. ಕನ್ನಡದಲ್ಲಿ ನೋಡೋದಾದರೆ, ಅವರು ಭೂಮಿಯ ಮೇಲ್ಮೈಯಲ್ಲಿನ ವೈಶಿಷ್ಟ್ಯಗಳ ವ್ಯತ್ಯಾಸಗಳು ಮತ್ತು ಸಂಯೋಜನೆಯನ್ನು ಅಧ್ಯಯನ ಮಾಡುತ್ತಾರೆ. ಉದಾಹರಣೆ, ಬೆಳೆ ಪದ್ಧತಿಯು ಸ್ಥಳದಿಂದ ಸ್ಥಳಕ್ಕೆ ಭಿನ್ನವಾಗಿರುತ್ತದೆ ಮತ್ತು ಇದು ಹವಾಮಾನ, ಮಣ್ಣು ಬೇಡಿಕೆ, ಸಾರಿಗೆ ಸೌಲಭ್ಯ, ರೈತರ ಸಾಮರ್ಥ್ಯದ ವ್ಯತ್ಯಾಸದಿಂದಾಗಿ. ಭೂಗೋಳಶಾಸ್ತ್ರಜ್ಞರು ಕಾರಣ ಮತ್ತು ಪರಿಣಾಮದ ಸಂಬಂಧಗಳನ್ನು ಸಹ ಅಧ್ಯಯನ ಮಾಡುತ್ತಾರೆ. ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಪರಸ್ಪರ ಕ್ರಿಯೆಯು ಹೆಚ್ಚು ಕ್ರಿಯಾತ್ಮಕವಾಗಿದೆ ಮತ್ತು ಸ್ಥಿರವಾಗಿಲ್ಲ. ಆದ್ದರಿಂದ ಇದನ್ನು ಅಸ್ಥಿರ ಭೂಮಿ ಮತ್ತು ನಂಬಿಕೆ ಇಲ್ಲದ ಮನುಷ್ಯನ ನಡುವಿನ ಸಂಬಂಧದ ಅಧ್ಯಯನ ಎಂದು ಕರೆಯುತ್ತಾರೆ. ನೆಕ್ಸ್ಟ್, ವಾಟ್ ಈಸ್ ದ ರಿಲೇಷನ್ ಬಿಟ್ವೀನ್ ಮ್ಯಾನ್ ಆ್ಯಂಡ್ ನೇಚರ್? ವಾಟ್ ಈಸ್ ದ ಎಫೆಕ್ಟ್ ಆಫ್ ನೇಚರ್ ಆನ್ ಮ್ಯಾನ್? ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಸಂಬಂಧವೇನು? ಮನುಷ್ಯನ ಮೇಲೆ ಪ್ರಕೃತಿಯ ಪರಿಣಾಮವೇನು? ಹ್ಯೂಮನ್ ಈಸ್ ಅನ್ ಇಂಟಿಗ್ರಲ್ ಪಾರ್ಟ್ ಆಫ್ ನೇಚರ್ ಆ್ಯಂಡ್ ನೇಚರ್ ಹ್ಯಾಸ್ ಇಂಪ್ರಿಂಟ್ಸ್ ಆಫ್ ಮ್ಯಾನ್. ಫುಡ್, ಕ್ಲಾತಿಂಗ್, ಶೆಲ್ಟರ್ ಆ್ಯಂಡ್ ಆಕ್ಯುಪೇಷನ್ ಆಫ್ ಮ್ಯಾನ್ ಆರ್ ಡಿಸೈಡೆಡ್ ಬೈ ದ ನೇಚರ್. ಮಾನವ ಪ್ರಕೃತಿಯ ಅವಿಭಾಜ್ಯ ಅಂಗವಾಗಿದೆ ಮತ್ತು ಪ್ರಕೃತಿಯು ಮನುಷ್ಯನ ಮುದ್ರೆಗಳನ್ನು ಹೊಂದಿದೆ. ಇದು ಹೇಗೆ ಪರಿಣಾಮ ಬೀರುತ್ತದೆ ಮನುಷ್ಯನ ಮೇಲೆ ಪ್ರಕೃತಿ ಅಂತ ನೋಡೋದಾದರೆ, ಮನುಷ್ಯನ ಆಹಾರ, ಉಡುಪು, ವಸತಿ ಮತ್ತು ಉದ್ಯೋಗವನ್ನು ಪ್ರಕೃತಿ ನಿರ್ಧರಿಸುತ್ತದೆ. ಹೌ ಡಸ್ ದ ಟೆಕ್ನಾಲಜಿ ಹೆಲ್ಪ್ ಮ್ಯಾನ್ ಟು ಲೂಸನ್ ದ ಶ್ಯಾಕಲ್ಸ್ ಆಫ್ ದ ಫಿಸಿಕಲ್ ಕಂಡೀಷನ್ಸ್, ಟು ಡೆವಲಪ್ ದ ರಿಸೋರ್ಸಸ್ ಆ್ಯಂಡ್ ಯುಟಿಲೈಸ್ ದೆಮ್, ಟು ರೀಚ್ ದ ಹೈಯರ್ ನೀಡ್ಸ್ ಆಫ್ ದ ಲೈಫ್, ಇಟ್ ಇನ್ಕ್ರೀಸ್ ದ ಪ್ರೊಡಕ್ಷನ್ ಆಫ್ ದ ಕ್ರಾಪ್ಸ್ ಆ್ಯಂಡ್ ಮೊಬಿಲಿಟಿ ಆಫ್ ಲೇಬರ್. ಅಂದರೆ ತಂತ್ರಜ್ಞಾನವು ಮನುಷ್ಯನಿಗೆ ಹೇಗೆ ಸಹಾಯ ಮಾಡುತ್ತದೆ? ಭೌತಿಕ ಪರಿಸ್ಥಿತಿಗಳ ಸಂಕೋಲೆಗಳನ್ನು ಸಡಿಲಿಸಲು, ಸಂಪನ್ಮೂಲಗಳನ್ನು ಅಭಿವೃದ್ಧಿಪಡಿಸಲು ಮತ್ತು ಅವುಗಳನ್ನು ಬಳಸಿಕೊಳ್ಳಲು, ಜೀವನದ ಹೆಚ್ಚಿನ ಅಗತ್ಯಗಳನ್ನು ತಲುಪಲು ಇದು ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸಿತು. ಎಕ್ಸ್ಪ್ಲೇನ್ ದ ಚೇಂಜಸ್ ಅಕರ್ಡ್ ಇನ್ ದ ಸಿವಿಲೈಸೇಷನ್ ಆಫ್ ಮ್ಯಾನ್ ಇನ್ ದ ಕೋರ್ಸ್ ಆಫ್ ಟೈಮ್. ಮ್ಯಾನ್ ಮೂವ್ಡ್ ಫ್ರಮ್ ಸ್ಟೇಜ್ ಆಫ್ ನೆಸೆಸಿಟಿ ಟು ದ ಸ್ಟೇಜ್ ಆಫ್ ಫ್ರೀಡಮ್, ಕ್ರಿಯೇಟ್ ನ್ಯೂ ಪಾಸಿಬಿಲಿಟೀಸ್ ಫ್ರಮ್ ದ ನೇಚರ್. ವಿ ಫೈಂಡ್ ನೌ ಹ್ಯೂಮನೈಸ್ಡ್ ನೇಚರ್ ಆ್ಯಂಡ್ ನ್ಯಾಚುರಲೈಸ್ಡ್ ಮ್ಯಾನ್.
A space got organized with the help of transport and communication. ಮನುಷ್ಯನ ನಾಗರಿಕತೆಯಲ್ಲಿ ಸಂಭವಿಸಿದ ಬದಲಾವಣೆಗಳನ್ನು ವಿವರಿಸಿ ಅಂತ ಕೇಳಿದರೆ, ಮನುಷ್ಯನು ಅಗತ್ಯದ ಹಂತದಿಂದ ಸ್ವಾತಂತ್ರ್ಯದ ಹಂತಕ್ಕೆ ಹೋದನು, ಪ್ರಕೃತಿಯಿಂದ ಹೊಸ ಸಾಧ್ಯಗಳನ್ನು ಸೃಷ್ಟಿಸಿದೆ. ನಾವು ಈಗ ಮಾನವೀಕರಿಸಿದ ಪ್ರಕೃತಿ ಮತ್ತು ನೈಸರ್ಗಿಕ ಮನುಷ್ಯನನ್ನು ಕಾಣುತ್ತೇವೆ. ಸಾರಿಗೆ ಮತ್ತು ಸಂವಹನದ ಸಹಾಯದಿಂದ ಬಾಹ್ಯಾಕಾಶವನ್ನು ಆಯೋಜಿಸಲಾಗಿದೆ. ಮುಂದೆ ವಾಟ್ ಡಸ್ ಜಿಯೋಗ್ರಫಿ ಸ್ಟಡಿ, ಭೌಗೋಳಶಾಸ್ತ್ರವು ಏನು ಅಧ್ಯಯನ ಮಾಡುತ್ತದೆ ಅಂತ ಕೇಳಿದರೆ, ಜಿಯೋಗ್ರಫಿ ಸ್ಟಡೀಸ್ ಸ್ಪೇಷಿಯಲ್ ಆರ್ಗನೈಸೇಷನ್ ಆ್ಯಂಡ್ ಸ್ಪೇಷಿಯಲ್ ಇಂಟಿಗ್ರೇಷನ್, ಅಂದರೆ ಇದು ಸಂಘಟನೆ ಮತ್ತು ಪ್ರಾದೇಶಿಕ ಸಂಘಟನೆ ಮತ್ತು ಪ್ರಾದೇಶಿಕ ಏಕೀಕರಣವನ್ನು ಅಧ್ಯಯನ ಮಾಡುತ್ತದೆ. ಮುಂದೆ ಹೌ ಕ್ಯಾನ್ ವಿ ಸೇ ದಟ್ ಜಿಯೋಗ್ರಫಿ ಇಸ್ ಎನ್ ಇಂಟಿಗ್ರೇಟೆಡ್ ಡಿಸಿಪ್ಲಿನ್. ಇಟ್ ಈಸ್ ಎನ್ ಡಿಸಿಪ್ಲಿನ್ ಆಫ್ ಸಿಂಥಸಿಸ್. ಇಟ್ ಇನ್ಕ್ಲೂಡ್ಸ್ ದ ಸ್ಪೇಷಿಯಲ್ ಆ್ಯಂಡ್ ದ ಟೆಂಪರಲ್ ಸಿಂಥಸಿಸ್. ಇಟ್ ಅಪ್ರೋಚಸ್ is holistic in nature. It recognizes the fact that the world is a system of interdependence. The present world is a global village. The effective transport and communication help the world to become a unified village. The audio-visual media help the data to be enriched. Technology provided better chances of monitoring natural phenomena as well as the economic and social parameters. ಇದನ್ನು ಕನ್ನಡದಲ್ಲಿ ನೋಡೋದಾದರೆ, ಭೂಗೋಳವು ಸಮಗ್ರವಾಗಿದೆ ಎಂದು ನಾವು ಹೇಗೆ ಹೇಳಬಹುದು ಅನ್ನೋ ಪ್ರಶ್ನೆಯನ್ನು ನಿಮಗೆ ಕೇಳಿದರೆ, ಇದು ಸಂಶ್ಲೇಷಣೆಯ ಒಂದು ಶಿಸ್ತು. ಇದು ಪ್ರಾದೇಶಿಕ ಮತ್ತು ತಾತ್ಕಾಲಿಕ ಸಂಶ್ಲೇಷಣೆ. ಇದರ ವಿಧಾನವು ಪ್ರಕೃತಿಯಲ್ಲಿ ಸಮಗ್ರವಾಗಿದೆ, ಪ್ರಪಂಚವು ಪರಸ್ಪರ ಅವಲಂಬನೆಯ ವ್ಯವಸ್ಥೆಯಾಗಿದೆ ಎಂಬ ಅಂಶವನ್ನು ಇದು ಗುರುತಿಸುತ್ತದೆ. ಪ್ರಸ್ತುತ ಜಗತ್ತು ಜಾಗತಿಕ ಗ್ರಾಮವಾಗಿದೆ. ಸಮರ್ಥ ಸಾರಿಗೆ ಮತ್ತು ಸಂವಹನವು ಜಗತ್ತನ್ನು ಏಕೀಕೃತ ಗ್ರಾಮವಾಗಲು ಸಹಾಯ ಮಾಡಿತು. ಆಡಿಯೋ ವಿಜುವಲ್ ಮಾಧ್ಯಮವು ಡೇಟಾವನ್ನು ಪುಷ್ಟೀಕರಿಸಲು ಸಹಾಯ ಮಾಡಿತು. ತಂತ್ರಜ್ಞಾನವು ನೈಸರ್ಗಿಕ ವಿದ್ಯಮಾನಗಳು ಮತ್ತು ಆರ್ಥಿಕ ಮತ್ತು ಸಾಮಾಜಿಕ ನಿಯತಾಂಕಗಳನ್ನು ಮೇಲ್ವಿಚಾರಣೆ ಮಾಡುವ ಉತ್ತಮ ಅವಕಾಶಗಳನ್ನು ಒದಗಿಸಿದೆ. ಮುಂದೆ ವಾಟ್ ಈಸ್ ದ ಬೇಸಿಕ್ ಆಬ್ಜೆಕ್ಟಿವ್ ಆಫ್ ಸೈನ್ಸಸ್ ಆ್ಯಂಡ್ ಸೋಷಿಯಲ್ ಸೈನ್ಸ್. The basic aim of the science and social science is to understand the reality of the nature. ಅಂದರೆ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನದ ಮೂಲ ಉದ್ದೇಶ ಏನು ಅಂತಂದರೆ, ಪ್ರಕೃತಿಯ ವಾಸ್ತವತೆಯನ್ನು ಅರ್ಥ ಮಾಡಿಕೊಳ್ಳುವುದು ಇದರ ಮೂಲ ಉದ್ದೇಶ. ಎಕ್ಸ್ಪ್ಲೇನ್ ದ ರಿಲೇಷನ್ಶಿಪ್ ಆಫ್ ದ ಜಿಯೋಗ್ರಫಿ ವಿತ್ ಅದರ್ ಸಬ್ಜೆಕ್ಟ್. ಇಲ್ಲಿ ನೋಡಿ, ದ ಫೀಲ್ಡ್ ಆಫ್ ಜಿಯೋಗ್ರಫಿ ಮೋಸ್ಟ್ಲಿ ನಿಮ್ಮ FDA, STA, PDO, PSI ವೇರಿಯಸ್ ಎಕ್ಸಾಮಿನೇಷನಲ್ಲಿ ದ ಟರ್ಮಿನಾಲಜೀಸ್ ಕೊಟ್ಬಿಟ್ಟು ಅದರ ಮೀನಿಂಗ್ ಏನು ಅಂತ ಕೇಳ್ಬೋದು. ಒಂದ್ಸರಿ ಈ ಡಯಾಗ್ರಾಮ್ನ ನೀಟಾಗಿ ನೋಡ್ಕೊಳ್ಳಿ. ಪೆಡಾಲಜಿ ಅಂದರೆ ಸಾಯಿಲ್ ಜಿಯೋಗ್ರಫಿ, ಬಾಟನಿ ಅಂತಂದರೆ ಫೈಟೋ ಜಿಯೋಗ್ರಫಿ, ಜಿಯಾಲಜಿ ಅಂದರೆ ಜೂ ಜಿಯೋಗ್ರಫಿ, ಎಕಾಲಜಿ ಅಂದರೆ ಹ್ಯೂಮನ್ ಎಕಾಲಜಿ, ಸೊ ಕಲ್ಚರಲ್ ಜಿಯೋಗ್ರಫಿ ಅಂದರೆ ಆಂಥ್ರೋಪಾಲಜಿ, ಜಿಯೋಗ್ರಫಿಕಲ್ ಥಾಟ್ಸ್ ಅಂದರೆ ಫಿಲಾಸಫಿ, ಸೋಷಿಯಲ್ ಜಿಯೋಗ್ರಫಿ ಅಂದರೆ ಸೋಷಿಯಾಲಜಿ, ಹಿಸ್ಟಾರಿಕಲ್ ಜಿಯೋಗ್ರಫಿ ಅಂದರೆ ಹಿಸ್ಟ್ರಿ, ಪೊಲಿಟಿಕಲ್ ಜಿಯೋಗ್ರಫಿ ಅಂದರೆ ಪೊಲಿಟಿಕಲ್ ಸೈನ್ಸ್, ಪಾಪ್ಯುಲೇಷನ್ ಜಿಯೋಗ್ರಫಿ ಮೀನ್ಸ್ ಡೆಮೋಗ್ರಫಿ, ಆ್ಯಂಡ್ ಎಕನಾಮಿಕ್ ಜಿಯೋಗ್ರಫಿ ಮೀನ್ಸ್ ಎಕನಾಮಿಕ್ಸ್, ಸ್ಟ್ಯಾಟಿಸ್ಟಿಕ್ಸ್ ಅಂತಂದರೆ ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್ ಇನ್ ಜಿಯೋಗ್ರಫಿ, ಮ್ಯಾಥ್ಸ್ ಆ್ಯಂಡ್ ಅಸ್ಟ್ರಾನಮಿ ಅಂದರೆ ಮ್ಯಾಥಮೆಟಿಕಲ್ ಆ್ಯಂಡ್ ಆಸ್ಟ್ರಾನಮಿಕಲ್ ಜಿಯೋಗ್ರಫಿ, ಜಿಯಾಲಜಿ ಅಂದರೆ ಜಿಯೋಮಾರ್ಫಾಲಜಿ, ಮೆಟೀರಿಯಾಲಜಿ ಅಂದರೆ ಕ್ಲೈಮೆಟಾಲಜಿ, ಹೈಡ್ರಾಲಜಿ ಅಂದರೆ ಓಷಿಯನೋಗ್ರಫಿ. ಇದು ಫೀಲ್ಡ್ಸ್ ಆಫ್ ಜಿಯೋಗ್ರಫಿ. ನೆಕ್ಸ್ಟ್ ಹೆಡ್ಡಿಂಗಲ್ಲಿ ಫಿಸಿಕಲ್ ಜಿಯೋಗ್ರಫಿ ಆ್ಯಂಡ್ ನ್ಯಾಚುರಲ್ ಸೈನ್ಸ್. ಇದರಲ್ಲಿ ಡಿಫೈನ್ ದ ರಿಲೇಷನ್ ಆಫ್ ದ ಜಿಯೋಗ್ರಫಿ ವಿತ್ ನ್ಯಾಚುರಲ್ ಸೈನ್ಸ್. ಆಲ್ ದ ಬ್ರಾಂಚಸ್ ಆಫ್ ದ ಫಿಸಿಕಲ್ ಜಿಯೋಗ್ರಫಿ ಹ್ಯಾವ್ ಕ್ಲೋಸ್ ರಿಲೇಷನ್ ವಿತ್ ದ ನ್ಯಾಚುರಲ್ ಸೈನ್ಸಸ್. ಬಯೋಜಿಯೋಗ್ರಫಿ ಹ್ಯಾಸ್ ಕ್ಲೋಸ್ ಲಿಂಕ್ ವಿತ್ ದ ಜಿಯಾಲಜಿ ಆ್ಯಂಡ್ ಬಾಟನಿ. ಮ್ಯಾಥಮೆಟಿಕ್ಸ್ ಆ್ಯಂಡ್ ಆರ್ಟ್ಸ್ ಆಲ್ಸೋ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಟು ದ ಡೆವಲಪ್ಮೆಂಟ್ ಆಫ್ ಜಿಯೋಗ್ರಫಿ ಟು ಮೆಜರ್ ದ ಏರಿಯಾ ಆ್ಯಂಡ್ ದ ಡೈಮೆನ್ಷನ್ಸ್ ಆಫ್ ದ ಅರ್ತ್. ಕಾರ್ಟೋಗ್ರಫಿ ಆ್ಯಂಡ್ ಪ್ರೊಜೆಕ್ಷನ್ಸ್ ಆರ್ ಬೇಸ್ಡ್ ಆನ್ ದ ಮ್ಯಾಥಮೆಟಿಕ್ಸ್. ಅಂದರೆ ನೈಸರ್ಗಿಕ ಜೊತೆ ಭೌಗೋಳಿಕತೆಯ ವಿಜ್ಞಾನದ ಸಂಬಂಧವನ್ನು ವಿವರಿಸಿ ಅಂತ ಕೇಳಿದರೆ, ಭೌತಿಕ ಭೂಗೋಳದ ಎಲ್ಲ ಶಾಖೆಗಳು ನೈಸರ್ಗಿಕ ವಿಜ್ಞಾನಗಳೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಜೈವಿಕ ಭೂಗೋಳವು ಪ್ರಾಣಿಶಾಸ್ತ್ರ ಮತ್ತು ಸಸ್ಯಶಾಸ್ತ್ರದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಗಣಿತ ಮತ್ತು ಕಲೆಗಳು ಭೂಮಿಯ ವಿಸ್ತೀರ್ಣ ಮತ್ತು ಆಯಾಮಗಳನ್ನು ಅಳೆಯಲು ಭೂಗೋಳದ ಬೆಳವಣಿಗೆಗೆ ಕೊಡುಗೆ ನೀಡಿವೆ. ಕಾರ್ಟೋಗ್ರಫಿ ಮತ್ತು ಪ್ರಕ್ಷೇಪಣಗಳು ಗಣಿತವನ್ನು ಆಧರಿಸಿದೆ. ಮುಂದೆ ಎಕ್ಸ್ಪ್ಲೇನ್ ದ ಕಾಂಟ್ರಿಬ್ಯೂಷನ್ ಆಫ್ ಸೋಷಿಯಲ್ ಸೈನ್ಸ್ ಟು ದ ಹ್ಯೂಮನ್ ಜಿಯೋಗ್ರಫಿ. ಮಾನವ ಭೂಗೋಳಕ್ಕೆ ಸಮಾಜ ವಿಜ್ಞಾನದ ಕೊಡುಗೆ ಏನು ಅಂತ ಕೇಳಿದರೆ,
History of the geographical thought is a mother of all the branches of geography. Sociology, political science, economics provided the aspects of social reality. Population geography has close link with the demography. ಅಂದರೆ ಭೌಗೋಳಿಕೆಯ ಚಿಂತನೆಯು ಇತಿಹಾಸವು ಭೌಗೋಳಿಕತೆಯ ಎಲ್ಲ ಶಾಖೆಗಳ ತಾಯಿಯಾಗಿದೆ. ಸಮಾಜಶಾಸ್ತ್ರ, ರಾಜಕೀಯ ವಿಜ್ಞಾನ, ಅರ್ಥಶಾಸ್ತ್ರ ಸಾಮಾಜಿಕ ವಾಸ್ತವತೆಯ ಅಂಶಗಳನ್ನು ಒದಗಿಸುತ್ತದೆ. ಜನಸಂಖ್ಯಾ ಭೌಗೋಳಿಕತೆಯು ಜನಸಂಖ್ಯಾಶಾಸ್ತ್ರದೊಂದಿಗೆ ನಿಕಟ ಸಂಬಂಧವನ್ನು ಹೊಂದಿದೆ. ಮುಂದೆ ದ ಬ್ರಾಂಚಸ್ ಆಫ್ ಜಿಯೋಗ್ರಫಿ ಬೇಸ್ಡ್ ಆನ್ ದ ಸಿಸ್ಟಮ್ಯಾಟಿಕ್ ಅಪ್ರೋಚ್. ಅಲೆಕ್ಸಾಂಡರ್ ಓನ್ ಹಂಬೋಲ್ಟ್, ಅ ಜರ್ಮನ್ ಜಿಯೋಗ್ರಫರ್, ಈ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಬೇಸಿಸ್ ಮೇಲೆ ಜಿಯೋಗ್ರಫಿಯನ್ನು ಡಿವೈಡ್ ಮಾಡ್ತಾರೆ. ಆ ಡಿವಿಷನ್ ಹೀಗಿದೆ. ಒಂದು ಸತಿ ದ ಗ್ರಾಫನ್ನು ನೋಡ್ಕೊಳ್ಳಿ. ದ ಬ್ರಾಂಚಸ್ ಆಫ್ ಜಿಯೋಗ್ರಫಿ: ಫಿಸಿಕಲ್ ಪ್ರಿನ್ಸಿಪಲ್ಸ್ ಆರ್ ಫಿಲಾಸಫಿ, ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸ್, ಆ್ಯಂಡ್ ಹ್ಯೂಮನ್. ಮತ್ತು ಪ್ರಿನ್ಸಿಪಲ್ಸ್ ಆರ್ ಫಿಲಾಸಫಿಯಲ್ಲಿ ಎರಡು ಥರ: ಜಿಯೋಗ್ರಫಿಕಲ್ ಥಾಟ್ಸ್ ಆ್ಯಂಡ್ ಹ್ಯೂಮನ್ ಎಕಾಲಜಿ. ಮೆಥಡ್ಸ್ ಆ್ಯಂಡ್ ಟೆಕ್ನಿಕ್ಸಲ್ಲಿ ಮೂರು ಥರ: ಕಾರ್ಟೋಗ್ರಫಿ, ನಾಲ್ಕು ಥರ ಕಾರ್ಟೋಗ್ರಫಿ, ಕ್ವಾಂಟಿಟೇಟಿವ್ ಟೆಕ್ನಿಕ್ಸ್, ಫೀಲ್ಡ್ ಸರ್ವೆ ಮೆಥಡ್ಸ್ ಆ್ಯಂಡ್ ಜಿಯೋ ಇನ್ಫಾರ್ಮೆಟಿಕ್ಸ್. ಜಿಯೋ ಇನ್ಫಾರ್ಮೆಟಿಕ್ಸಲ್ಲಿ GIS, GPS ಆ್ಯಂಡ್ LIS. ಸೊ GPS, GIS ನಾವು ಮೊದಲನೇ ಸ್ಟಾರ್ಟಿಂಗ್ ಸ್ಲೈಡ್ಸಲ್ಲಿ ನೋಡಿದ್ವಿ. ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್ ಮತ್ತು ಜಿಯೋ ಇನ್ಫಾರ್ಮೆಟಿಕ್ ಸಿಸ್ಟಮ್. ನೀವು ನನಗೆ ಕಮೆಂಟ್ ಮಾಡಿ ತಿಳಿಸಿ LIS ಫುಲ್ ಫಾರ್ಮ್ ಏನು ಅಂತ. ಓಕೆ, ನೆಕ್ಸ್ಟ್ ಇಂಟರ್ಫೇಸ್ ಬಯೋಗ್ರಫಿ. ಅದರಲ್ಲಿ ಕ್ಲೈಮೆಟಾಲಜಿ ಬರುತ್ತೆ, ಹೈಡ್ರೋಲಜಿ ಮತ್ತು ಜಿಯೋಮಾರ್ಫಾಲಜಿ, ಸೋಷಿಯಲ್ ಜಿಯೋಗ್ರಫಿ, ಪ್ಲಾಂಟ್ ಜಿಯೋಗ್ರಫಿ, ಝೂ ಜಿಯೋಗ್ರಫಿ, ಎನ್ವಿರಾನ್ಮೆಂಟಲ್ ಜಿಯೋಗ್ರಫಿ, ಎಕಾಲಜಿ. ಈ ಹ್ಯೂಮನ್ ಅಂಡರಲ್ಲಿ ಬರೋದು ಸೋಷಿಯಲ್ ಆ್ಯಂಡ್ ಕಲ್ಚರಲ್, ಪಾಪ್ಯುಲೇಷನ್ ಆ್ಯಂಡ್ ಸೆಟಲ್ಮೆಂಟ್ ಆ್ಯಂಡ್ ಎಕನಾಮಿಕ್ಸ್. ಅದ್ರ ಜೊತೆ ಪೊಲಿಟಿಕಲ್ ಆ್ಯಂಡ್ ಹಿಸ್ಟಾರಿಕಲ್. ಪಾಪ್ಯುಲೇಷನ್ ಆ್ಯಂಡ್ ಸೆಟಲ್ಮೆಂಟಲ್ಲಿ ಎರಡು ಥರ ಬರುತ್ತೆ: ರೂರಲ್ ಆ್ಯಂಡ್ ಅರ್ಬನ್ ಸೆಟಲ್ಮೆಂಟ್. ಮತ್ತು ಎಕನಾಮಿಕ್ಸ್ ಮತ್ತೆ ಡಿವೈಡ್ ಮಾಡಿದ್ದಾರೆ ಅವರು: ಅಗ್ರಿಕಲ್ಚರ್, ಟೂರಿಸಮ್ ಆ್ಯಂಡ್ ಇನ್ಫ್ರಾಸ್ಟ್ರಕ್ಚರ್. ಅದ್ರ ಜೊತೆ ಇಂಡಸ್ಟ್ರೀಸ್, ಟ್ರೇಡ್ ಆ್ಯಂಡ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಸರ್ವಿಸಸ್. ಸೊ ದಿಸ್ ಈಸ್ ಅ ಸಿಸ್ಟಮ್ಯಾಟಿಕ್ ಅಪ್ರೋಚ್ ಆಫ್ ದ ಬ್ರಾಂಚಸ್ ಆಫ್ ಜಿಯೋಗ್ರಫಿ. ಮುಂದೆ ನೋಡೋಣ. ಕಾರ್ಲ್ ರಿಟ್ಟರ್ ಅನ್ನೋರು ಬೇಸ್ಡ್ ಆನ್ ದ ರೀಜನಲ್ ಅಪ್ರೋಚ್ ಬ್ರಾಂಚಸ್ ಆಫ್ ಜಿಯೋಗ್ರಫಿನ ಈ ರೀತಿ ಹೇಳಿದ್ದಾರೆ: ರೀಜನಲ್ ಸ್ಟಡೀಸ್ ಆರ್ ಏರಿಯಾ ಸ್ಟಡೀಸ್, ರೀಜನಲ್ ಡೆವಲಪ್ಮೆಂಟ್, ರೀಜನಲ್ ಅನಾಲಿಸಿಸ್, ರೀಜನಲ್ ಪ್ಲಾನಿಂಗ್. ಮತ್ತು ರೀಜನಲ್ ಸ್ಟಡೀಸ್ ಆರ್ ದ ಏರಿಯಾ ಸ್ಟಡೀಸ್ನ ಅವರು ಮೂರು ವಿಭಾಗಗಳನ್ನಾಗಿ ವಿಭಾಗಿಸಿದ್ದಾರೆ: ಮ್ಯಾಕ್ರೋ ರೀಜನಲ್ ಸ್ಟಡೀಸ್, ಮೀಸೋ ರೀಜನಲ್ ಸ್ಟಡೀಸ್, ಮೈಕ್ರೋ ರೀಜನಲ್ ಸ್ಟಡೀಸ್. ಮತ್ತು ರೀಜನಲ್ ಪ್ಲಾನಿಂಗ್ ಕೂಡ ಎರಡು ರೀತಿ: ಕಂಟ್ರಿ ಅಥವಾ ರೂರಲ್ ಪ್ಲಾನಿಂಗ್, ಟೌನ್ ಆರ್ ಅರ್ಬನ್ ಪ್ಲಾನಿಂಗ್. ಮುಂದೆ ನೆಕ್ಸ್ಟ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ಫಿಸಿಕಲ್ ಜಿಯೋಗ್ರಫಿ? ಫಿಸಿಕಲ್ ಜಿಯೋಗ್ರಫಿ ಇನ್ಕ್ಲೂಡ್ಸ್ ದ ಸ್ಟಡಿ ಆಫ್ ಲಿಥೋಸ್ಪಿಯರ್, ಅಟ್ಮಾಸ್ಫಿಯರ್, ಹೈಡ್ರೋಸ್ಪಿಯರ್ ಆ್ಯಂಡ್ ಬಯೋಸ್ಪಿಯರ್. ಈಚ್ ಎಲಿಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಹ್ಯೂಮನ್ ಬೀಯಿಂಗ್ಸ್. ಲ್ಯಾಂಡ್ ಫಾರ್ಮ್ಸ್ ಪ್ರೊವೈಡ್ ಬೇಸಿಸ್ ಫಾರ್ ಅಗ್ರಿಕಲ್ಚರ್, ಇಂಡಸ್ಟ್ರೀಸ್, ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಮ್ಯುನಿಕೇಷನ್ ಆ್ಯಂಡ್ ಸೆಟಲ್ಮೆಂಟ್ಸ್. ಮೌಂಟೇನ್ಸ್ ಪ್ರೊವೈಡ್ ದ ವಾಟರ್ ಟು ರಿವರ್ಸ್, ಫಾರೆಸ್ಟ್ ಸೆಂಟರ್ ಫಾರ್ ಟೂರಿಸ್ಟ್ ಸ್ಪಾಟ್ಸ್. ಕ್ಲೈಮೇಟ್ ಇನ್ಫ್ಲುಯೆನ್ಸಸ್ ಆನ್ ದ ಕ್ರಾಪಿಂಗ್ ಪ್ಯಾಟರ್ನ್, ಲೈಫ್ ಸ್ಟಾಕ್, ಫುಡ್ ಆ್ಯಂಡ್ ದ ಕ್ಲಾಥಿಂಗ್ ಆರ್ ದ ಕ್ಲಾತ್ಸ್ ಆಫ್ ದ ಪೀಪಲ್. ಕ್ಲೈಮೇಟ್ ಆ್ಯಂಡ್ ಪ್ರೆಸಿಪಿಟೇಷನ್ ಇನ್ಫ್ಲುಯೆನ್ಸಸ್ ದ ಟೈಪ್ ಆಫ್ ಫಾರೆಸ್ಟ್. ಓಷನ್ಸ್ ಪ್ರೊವೈಡ್ಸ್ ದ ಫುಡ್, ವಾಟರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಇನ್ಫ್ಲುಯೆನ್ಸ್ ದ ಕ್ಲೈಮೇಟ್. ದೇ ಆರ್ ದ ಸೋರ್ಸಸ್ ಆಫ್ ಹೈಡ್ರಾಲಜಿಕಲ್ ಸೈಕಲ್. ಅಂದರೆ ಕನ್ನಡದ ವಿವರಣೆಯನ್ನು ನೋಡೋಣ. ಭೌತಿಕ ಭೂಗೋಳಶಾಸ್ತ್ರದ ಪ್ರಾಮುಖ್ಯತೆ ಏನು ಅಂತ ಕೇಳಿದರೆ, ಭೌತಿಕ ಭೂಗೋಳವು ಲಿಥೋಸ್ಫಿಯರ್, ವಾಯುಮಂಡಲ, ಜಲಗೋಳದ ಅಧ್ಯಯನವನ್ನು ಒಳಗೊಂಡಿದೆ. ಪ್ರತಿಯೊಂದು ಅಂಶವೂ ಮಾನವರಿಗೆ ಬಹಳ ಮುಖ್ಯವಾಗಿದೆ. ಭೂರೂಪಗಳು, ಕೃಷಿ, ಕೈಗಾರಿಕೆಗಳು, ಸಾರಿಗೆ ಮತ್ತು ಸಂವಹನ ಮತ್ತು ವಸಾಹತುಗಳಿಗೆ ಆಧಾರವನ್ನು ಒದಗಿಸುತ್ತದೆ. ಪರ್ವತಗಳು ನದಿಗಳಿಗೆ ನೀರನ್ನು ಒದಗಿಸುತ್ತವೆ. ಪ್ರವಾಸಿ ತಾಣಗಳಿಗೆ ಅರಣ್ಯಗಳು ಕೇಂದ್ರವಾಗಿದೆ. ಹವಾಮಾನದ ಪ್ರಭಾವವು ಬೆಳೆ ಪದ್ಧತಿ, ಜಾನುವಾರುಗಳು, ಆಹಾರ ಮತ್ತು ಜನರ ಬಟ್ಟೆಗಳ ಮೇಲೆ ಪ್ರಭಾವವನ್ನು ಬೀರುತ್ತದೆ. ಹವಾಮಾನ ಮತ್ತು ಮಳೆಯು ಕಾಡುಗಳ ಪ್ರಕಾರದ ಮೇಲೆ ಪ್ರಭಾವ ಬೀರುತ್ತದೆ. ಸಾಗರಗಳು ಆಹಾರ, ಜಲಸಾರಿಗೆಯನ್ನು ಒದಗಿಸುತ್ತವೆ ಮತ್ತು ಹವಾಮಾನದ ಮೇಲೆ ಪ್ರಭಾವ ಬೀರುತ್ತದೆ. ಅವು ಜಲವಿಜ್ಞಾನದ ಚಕ್ರದ ಮೂಲವಾಗಿದೆ. ಮುಂದೆ ನೋಡೋದಾದರೆ ಎರಡು ಜಿಯೋಗ್ರಫರ್ಸ್ ಬಂದುಬಿಟ್ಟು ರಿಚರ್ಡ್ ಹ್ಯಾಡ್ಶಾನ್ ಮತ್ತು ಹೆಥ್ನರ್.
ಇವರು ತಮ್ಮದೇ ಆದಂಥ ಡೆಫಿನೇಷನ್ ಅನ್ನು ಕೊಟ್ಟಿದ್ದಾರೆ ಜಿಯೋಗ್ರಫಿ ಅಂದರೆ ಏನು ಅಂತ. ರಿಚರ್ಡ್ ಹ್ಯಾರ್ಷಾರ್ನ್ ಅವರ ಪ್ರಕಾರ ಜಿಯೋಗ್ರಫಿ ಈಸ್ ಕನ್ಸರ್ನ್ ವಿತ್ ದ ಡಿಸ್ಕ್ರಿಪ್ಷನ್ ಆ್ಯಂಡ್ ಎಕ್ಸ್ಪ್ಲನೇಷನ್ಸ್ ಆಫ್ ದ ಏರಿಯಲ್ ಡಿಫ್ರೆನ್ಸಿಯೇಷನ್ ಆಫ್ ದ ಅರ್ತ್ ಸರ್ಫೇಸ್. ಹಾಗೆ ಹೆಚ್ನರ್ ಪ್ರಕಾರ ಜಿಯೋಗ್ರಫಿ ಸ್ಟಡೀಸ್ ದ ಡಿಫ್ರೆನ್ಸಸ್ ಆಫ್ ಫಿನಾಮಿನಾ ಯೂಶ್ವಲಿ ರಿಲೇಟೆಡ್ ಇನ್ ಡಿಫ್ರೆಂಟ್ ಪಾರ್ಟ್ಸ್ ಆಫ್ ದ ಅರ್ತ್ ಸರ್ಫೇಸ್. ಇದು ಈ ದಿನದ ಚಾಪ್ಟರ್ 1 11th ಸ್ಟ್ಯಾಂಡರ್ಡ್ NCERT ಜಿಯೋಗ್ರಫಿದ್ ಆಗಿತ್ತು. ಈ ಸೀರೀಸ್ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಸೊ ದಟ್ ನಾವು ಈ ಸೀರೀಸ್ನ ಕಂಟಿನ್ಯೂ ಮಾಡಬೇಕಾ ಬೇಡವಾ ಅನ್ನೋ ಒಂದು ಐಡಿಯಾ ಬರುತ್ತೆ. ಹಾಗೆ ಹೆಚ್ಚು ಹೆಚ್ಚು ಈ ಥರ ಸೀರೀಸ್ನ ನಿಮ್ಮ ಮುಂದೆ ತರುವ ಪ್ರಯತ್ನವನ್ನು ನಾವು ಮಾಡ್ತೀವಿ. ಆಲ್ ದ ಬೆಸ್ಟ್, ಸ್ಟಡಿ ವೆಲ್, ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಸಪೋರ್ಟ್ ಅಸ್. ಬೈ ಬೈ, ಟೇಕ್ ಕೇರ್.